ಸ್ನೇಹಿತರೆ, ಹಿಂದಿನ ವಿಡಿಯೋಗಳಲ್ಲಿ ಅಣ್ಣನ ಮಗ ಸಾಗರ ಮತ್ತು ಐಶ್ವರ್ಯ ಅವರ ಮದುವೆಯ ಮಧುರ ಕ್ಷಣಗಳನ್ನು ನೋಡಿ ಪ್ರೋತ್ಸಾಹಿಸಿದ್ದೀರಿ. ಆದ್ಯ ಫಾರ್ಮ್ನಲ್ಲಿ ಮದುವೆಯ ಕಾರ್ಯಕ್ರಮಗಳೆಲ್ಲ ಮುಗಿದ ನಂತರ ಗೋಧೂಳಿ ಮುಹೂರ್ತದಲ್ಲಿ ಅಣ್ಣನ ಮನೆಯಲ್ಲಿ ವಧುವರ ಪ್ರವೇಶವನ್ನು ಇಟ್ಟುಕೊಂಡಿದ್ದರು. ಮನೆಯನ್ನು ಸಿಂಗರಿಸಿ ಊಟದ ವ್ಯವಸ್ಥೆಗಾಗಿ ಈ ರೀತಿಯಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಾಗಿತ್ತು. ಗೋಧೂಳಿ ಮುಹೂರ್ತದಲ್ಲಿಯೇ ಹವಾಮಾನ ವೈಪರೀತ್ಯದಿಂದಾಗಿ ಆಲಿಕಲ್ಲಿನ ಮಳೆ ಶುರುವಾಗಿ ಕುಂದುಕೊರತೆಗಳು ಉಂಟಾದರೂ ಮನೆಯೊಳಗಡೆಯೇ ಬಂದ ನೆಂಟರಿಷ್ಟರಿಗೆ ಆದರೋಪಚಾರವನ್ನು ಮಾಡಬೇಕಾಯಿತು. ಅಕಸ್ಮಾತ್ತಾಗಿ ಸುರಿದ ಆಲಿಕಲ್ಲಿನ ಮಳೆ, ವಧುವರರ ಪ್ರವೇಶ, ಕನ್ಯಾ ಸಮರ್ಪಣೆ ಇತ್ಯಾದಿಗಳ ಕೆಲವು ಕ್ಷಣಗಳು ಇಲ್ಲಿವೆ. ಕೈ ನೀಡ್ ತೋರ್ಸ, ಕೈ ನೀಡ್ ತೋರ್ಸ. ಆಲಿಕಲ್ಲು, ಆಲಿಕಲ್ಲು ಎರಡು ಮೂರು ಹಿಡಿಯ, ಎರಡು ಮೂರು ಕೈ ಹಿಡಿಯ. ನಾವು ಇಲ್ಲಿಯೋ ನೂರಲ್ಲಿ ಒಂದ್ಸಲ ಕೈ ಬಿಡಿ, ಕರ್ಕೊಳ್ತಿದ್ಯಾ? ಸರಿ, ಒಂದ್ಸಲ ಇದು ಆಲಿಕಲ್ಲು ಸಂಕಲ್ಪ ಮಾಡ್ತೀರಾ?
ಕ್ಷತ್ರೇಣ ವರ್ತಮಾನ ಕ್ಷೇತ್ರಪದೇ ಸಂಸ್ಕಾರಕ್ಕೆ ಬಹಳ ಪ್ರಾಮುಖ್ಯವನ್ನು ಕೊಟ್ಟಿದ್ದಾರೆ. ಸಂಸ್ಕಾರೋ ದಿವಿಧ, ಯಾವುದೇ ಇರಲಿ, ಸಂಸ್ಕಾರದಿಂದ ಮಾತ್ರ ಅವನು ಒಬ್ಬ ಮನುಷ್ಯನಾಗಿ ಬಾಳಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ನಮ್ಮ ಶಾಸ್ತ್ರಗಳ ತಂದೆಯವರ ಆ ಸಂಸ್ಕಾರವನ್ನು ಹೊಂದಿ ಮಗನಿಗೆ ಸಂಸ್ಕಾರವನ್ನು ಕೊಡಬೇಕಾಗಿ ಅವರು ಆಚಾರ್ಯ ನೀನು ವೇದವಧೀಶ್ವ ಅಂತ ಅವರನ್ನ ಕಾಲೇಜಿನವರೆಗೆ ಕಳಿಸಿ ಅವರು ವಿದ್ಯಾವಂತನನ್ನಾಗಿ ಮಾಡಿ ಅವರಿಗೆ ಕೊಡ್ತಕ್ಕಂಥ ಉಪನಯನಾದಿ ಸಂಸ್ಕಾರಗಳನ್ನು ಕೊಟ್ಟು ಅವನು ಪೂರ್ಣ ವಿದ್ಯಾಭ್ಯಾಸವನ್ನು ಗುರುದರ್ಶನೆಯನ್ನು ಕೊಟ್ಟಾಗ ಗುರು ಹೇಳಿದಂತಹ ಮಾತು ಆಚಾರ್ಯ ಪ್ರಿಯಂ ಧನವಾರಂತೆ ಪ್ರಜಾ ತೊಂದು ಮಾವ್ಯವಚ್ಚಿ ಎಂದ ಆಶೀರ್ವಾದ ಮಾಡಿದರು. ನೀನು ಈ ದೇಶಕ್ಕೆ ಅಥವಾ ಈ ಪ್ರಪಂಚಕ್ಕೆ ಒಳ್ಳೆಯ ಒಂದು ಪ್ರಜೆಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದೀಯ, ನಿನ್ನಲ್ಲಿ ದೃಢವಾಗಿರ್ತಕ್ಕಂಥ ವೀರ್ಯ ಸಂಪತ್ತು ಹೊಂದಿದೆ. ನೀನು ಒಂದು ಜಣ್ಣನ್ನ ಕೈ ಹಿಡಿದು ಅವಳಿಗೆ ಬಾಳುವೆಯನ್ನು ಕೊಟ್ಟು ಅವಳ ಜೊತೆಯಲ್ಲಿ ನಿನ್ನ ಜೀವನವನ್ನ ನಡೆಸಿ ಸಮರ್ಥನಾಗಿದ್ದೀಯ ಅಂತ ಆ ಗುರುಕುಲದ ಆಚಾರ್ಯರು ಇವತ್ತಿನ ಪ್ರಿನ್ಸಿಪಾಲ್ ಅವರು ಆಶೀರ್ವಾದವನ್ನು ಮಾಡಿ ಕಳಿಸಿಕೊಟ್ಟಾಗ ಇವನು ಅಲ್ಲಿಂದ ಮನೆಗೆ ಬಂದಾಗ ಇವನು ವರನ. ವರ ಅಂದರೆ ಯಾರು ಒಂದು ಕುಟುಂಬಕ್ಕೆ ಕಣ್ಣಾಗಿ ಒಂದು ಹೆಣ್ಣಿಗೆ ಬಾಳುವೆಯನ್ನು ಕೊಟ್ಟು ಅರ್ಥಾತ್ ಒಂದು ಕುಟುಂಬವನ್ನು ಸಾಕ್ತಕ್ಕಂಥ ಯೋಗ್ಯತೆಯನ್ನು ಯಾರು ಹೊಂದಿರ್ತಾರೋ ಅವನು ವರ. ಹಾಗೆ ಅವನು ವರನಾಗಿ ಮನೆಗೆ ಬಂದಾಗ ತಂದೆ ತಾಯಿಗಳು ಮುಂದಿನ ಸಂಸ್ಕಾರವನ್ನು ಕೊಡಬೇಕು. ಸಂಸ್ಕಾರದಲ್ಲಿ ಮುಗಿದಿದೆ, ಅಂದರೆ ಉಪನಯನಕ್ಕೆ ಹನ್ನೊಂದು ಸಂಸ್ಕಾರ ಆಯಿತು. ಆ ನಂತರದಲ್ಲಿ ನಮ್ಮ ಶಾಸ್ತ್ರಗಳವರಿಗೆ ಸಮಾವರ್ತನೆ ಅಂತಕ್ಕಂಥ ವಿಧಿಯಲ್ಲಿ ನಾಲ್ಕು ಸಂಸ್ಕಾರವನ್ನು ಕೊಟ್ಟರು. ಹಾಗೆ ಆ ಸಂಸ್ಕಾರ ಮುಗಿದಾಗ ಇನ್ನು ಉಳಿತಕ್ಕಂಥದ್ದು 16ನೇ ಸಂಸ್ಕಾರ. ಅದು ಬಹಳ ಪ್ರಧಾನ. ಈ ಒಳ ಸಂಸ್ಕಾರ ಅಪ್ಪನೆ ಕೊಡ್ತಾನೆ, ಮಗ ಸ್ವೀಕರಿಸ. ಆದರೆ ವಿವಾಹ ಸಂಸ್ಕಾರಕ್ಕೆ ಎರಡು ಕುಟುಂಬಗಳ ವಿಲೀನವಾಗಬೇಕು. ಒಬ್ಬರೇ ಇದ್ರೆ ಮದುವೆ ಮಾಡ್ಕೊಳಕ್ ಬರೋದಿಲ್ಲ. ಅಥವಾ ಯಾವುದೋ ಸಣ್ಣ ಮಕ್ಕಳು ಆಡಿದಂಗೆ ಹೆಣ್ಣು ಗಂಟು ಗೊಂಬೆ ಮಾಡ್ಕೊಂಡು ಆಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಸಂಸ್ಕಾರವಾಗಿ ಸಂಸ್ಕಾರವಂತಳಾಗಿ ಒಬ್ಬನ ಜೊತೆಯಲ್ಲಿ ಅಷ್ಟವರ್ಷಾತ್ವ ಕನ್ನ ಪ್ರೌಢೆಯಾಗಿರ್ಬೇಕು, ಜ್ಞಾನ ಹೊಂದಿರಬೇಕು. ಆದರೆ ಮನಸ್ಸು ಮಾತ್ರ 8 ವರ್ಷದ ಬಾಲೆಯಂತೆ ಮತ್ತೊಬ್ಬರಿಗೆ ಹೊಂದಿಕೊಂಡು ಹೋಗ್ತಕ್ಕಂಥ ಗುಣ ಸಂಪನ್ನೆಯಾಗಿರ್ತಕ್ಕಂಥ ಒಬ್ಬ ಒಳ್ಳೆಯ ಹುಡುಗಿಯನ್ನು ಓದುವನ್ನು ಹುಡ್ತಕ್ಕಂಥದ್ದು ತಂದೆ ತಾಯಿಯ ಕರ್ತವ್ಯ. ಅದೇ ರೀತಿಯಲ್ಲಿ ಅವರು ಮಗನ ವಿವಾಹ ಸಂಪತ್ತಿಗೋಸ್ಕರವಾಗಿ
ಎಲ್ಲಾ ಕಡೆ ವಿಚಾರವಾಗಿದ್ದಾಗ ಕುಲಂಚ ಶೀಲಂಚ ವಪುರ್ಯಶ್ಚ ವಿತ್ತಂಚ ವಿದ್ಯಾಂಚ ಸನಾತಾಂಚ ಏತಾನ್ ಗುಣಾನ್ ಸಪ್ತ ಪರೀಕ್ಷ ದೇಯ ಕನ್ಯಾ ಬುಧಿ ಶೇಷವ ಚಿಂತನೇಯಂ. ಹೆಣ್ಣನ್ನೇ ಉಂಟು, ಆಗ ಮಾತ್ರ ನಮ್ಮ ಪಿತೃಗಳ ಆಶೀರ್ವಾದ ಬರುತ್ತಾರೆ. ಹಾಗೆ ಆ ನಂತರದಲ್ಲಿ ವಪುರ್ಯಶ್ಚ ವಿತ್ತಂಚ ವಿದ್ಯಾಂಚ, ಇನ್ನು ಸಂಪತ್ತಿಗಳಲ್ಲಿ ಸಮಾನವಾಗಿರಬೇಕು, ವಿದ್ಯೆಯಲ್ಲಿ ಯಾರಿಗಾರು ಕಡಿಮೆಯಾಗಿರಬಾರ್ದು, ಆದ್ರೆ ಯಾರಲ್ಲೂ ಅಹಂಕಾರ ವಿದ್ಯಾ ಮದ ಇರಬಾರ್ದು. ವಿದ್ಯೆಯನ್ನ ತನ್ನಲ್ಲಿ ಇಟ್ಟುಕೊಂಡು ಮನಸ್ಸನ್ನು ಹೂವಾಗಿ ಮಾಡಿಕೊಂಡು ಎರಡೂ ಜನ ಅನ್ಯೋನ್ಯವಾಗಿ ಬಾಳ್ವೆ ನಡೆಸತಕ್ಕಂತಹ ಸಹೃದಯ ವಿದ್ಯೆಯನ್ನ ಇಬ್ಬರು ಹೊಂದಿದೆ ಅಂತಹ ವಿದ್ಯ ಆ ನಂತರದಲ್ಲಿ ಬರ್ತಕ್ಕಂತಹ ಸತ್ಯ ಇದೆ. ಅದನ್ನೆಲ್ಲರೂ ಕಂಡುಕೊಂಡು ಬಂದು ಈ ಹುಡುಗಿ ಅಡ್ಡಿಲ್ಲ ಅಂತ ವಿಚಾರವನ್ನು ಹಾಕಿ ಬೆಂಗಳೂರಿನಲ್ಲೇ ವಾಸವಾಗಿ ತಮ್ಮ ಜೀವನವನ್ನು ಕಟ್ಟಿಕೊಂಡಿರ್ತಕ್ಕಂತ ಒಂದು ಮಾತಾ ಇರತಕ್ಕಂತ ಮಣಿಯನ್ನ ಈ ಕುಟುಂಬದ ಆ ಬಂಗಾರದ ಸಲಿಗೆಯಲ್ಲಿ ಅದರ ಪೋಷಣೆಯನ್ನು ಮಾಡಿದ್ರು. ಅದಕ್ಕೆ ಅದರೊಳಗೆ ಅದನ್ನು ಸೇರಿಸಿದ್ದ. ಹಾಗೆ ತಂಗೊಳಿಸ್ಬೇಕು ಅಂದ್ರೆ ಮಣಿ ನಿಲ್ಲಬೇಕು ಅಂದ್ರೆ ಅದಕ್ಕೊಂದು ಸರಬು, ಅದ್ರ ಬಗ್ಗೆ ಮಣಿ ಹಿಂಗಿಟ್ಕೊಳಕ್ ಬರೋದು. ಹಾಗೆ ಆ ಮಣಿಯನ್ನ ನಿಮ್ಮ ಕುಟುಂಬದ ಆ ಬಂಗಾರದ ಸಲಿಗೆಯಲ್ಲಿ ಸೇರಿಸಿ ಬಂದವನ್ ಮಾಡಿದ್ದಾರೆ. ಹಾಗೆ ಈಗ ಚೆನ್ನಾಗಿ ಇರಬೇಕು, ಅದಕ್ಕೆ ಆ ಕುಟುಂಬದ ವತಿಯಿಂದ ಭಕ್ತರು ಹೇಳಿದ್ರು. ಮಾನಸಿಕವಾಗಿ ದುಗುಡ ಇರ್ತಕ್ಕಂತ ಆ ಕುಟುಂಬದವರು ಆಗಿರ್ತಕ್ಕಂತ ವಿನಾಯಕ ಹೆಗಡೆ ಅವರು ಮಾತನ್ನ ಫೋಟೋ ಬಂದ ಸೌಂದರ್ಯ ನಮ್ಮ ಮಗಳ ನಿಮ್ಮ ಮಡಿರಿಗೆ ಬಂದು ಚೆನ್ನಾಗಿ ಬಾಳಿ ಸಂತೋಷ ಬಹುಭಾಗ್ಯವಂತರ ಬಹುಕಾಲ ಬದುಕಿರೋ ಚೆನ್ನಾಗಿ ಬಹುಭಾಗ್ಯವಂತರ ಅವಕಾಶ ಬಿಡಿಸು.
ಇದು ಅಲ್ಲಿ ಅಸತಿ.